ಜಿಲ್ಲಾಧಿಕಾರಿಗಳು ಒಂದು ಕೊಟ್ಟಿದ್ರು, ಮತ್ತೆ ಬೇಕು ನಾನು ಸಾರ್ಗೆ ಹೇಳ್ತೇನೆ, ಗಮನಕ್ಕೆ ತರ್ತೇನೆ ಮನೆ ಜಿಲ್ಲಾಧಿಕಾರಿ. ಒಂದು ಡೋಸ್ ಅಲ್ಲೂ ಇಲ್ಲ, ಈಗ ಖಂಡಿತವಾಗ್ಲೂ ಇಲ್ಲ. ಆಸ್ ಎ ತಾಲೂಕು ಆಡಳಿತದ ಪರವಾಗಿ ತಾಲೂಕು ಕಂದಾಯ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿರ್ತಾರೆ. ಈ ಸ್ಥಳ ಪರಿಶೀಲನೆ ಮಾಡೋದಕ್ಕೆ ಮೊದಲು ಇದರಲ್ಲಿ ಮುಖ್ಯವಾಗಿ ಕೇಂದ್ರ ಕ್ಷೇತ್ರದ ಶಾಸಕರಾದಂತ ರೂಪಕಲಾ ಶಹೀದರ್ ಅವರ ಪಾತ್ರ ಇದ್ದೇ ಇರುತ್ತೆ. ಯಾಕಂದ್ರೆ ಈ ತರ ಈ ರೀತಿ 300 ಎಕರೆ ಜಾಗ ಬೇಕು ಅಂತ ಹೇಳ್ಬಿಟ್ಟು ಬಿಬಿಎಂಪಿ ಜಿಲ್ಲಾಧಿಕಾರಿಗೆ ಕಲಿಸಿದಾಗ ಜಿಲ್ಲಾಧಿಕಾರಿಯಿಂದ ತಾಲೂಕು ತಹಸೀಲ್ದಾರ್ ಮಟ್ಟಕ್ಕೆ ಬರುತ್ತೆ. ತಹಸೀಲ್ದಾರ್ ಕೂಡ ಆಯಾ ಸಂಬಂಧಪಟ್ಟಂತ MLA ಹತ್ರ ಚರ್ಚೆ ಮಾಡ್ತಾರೆ. ಇದಕ್ಕೆ 300 ಎಕರೆ ಮಂಜೂರು ಮಾಡ್ಬೇಕಾ ಬೇಡವಾ ಅನ್ನೋದು ಶಾಸಕರ ಹತ್ರ ಚರ್ಚೆ ಮಾಡಿರ್ತಾರೆ. ಆದ್ರೂ ಸಹ ಶಾಸಕರು ಇದಕ್ಕೆ ಅನುಮೋದನೆ ಕೊಟ್ಟಿರ್ತಾರೆ. ಒಗ್ಗಟ್ಟು 300 ಎಕರೆ ಜಾಗವನ್ನು ನೋಡಿ ಬೇಕಾದ್ರೆ ಕಸ ವಿಲೇವಾರಿ ಘಟಕ ಸ್ಥಾಪನೆ ಮಾಡೋದಕ್ಕೆ ಸಹ KDF ತಾಲೂಕಿನ ಶಾಸಕರು ಮುಂದಾಗಿರ್ತಾರೆ. ಜೊತೆಗೆ ಕೆಲವೊಂದು ಪತ್ರಿಕಾ ಹೇಳಿಕೆ ನೀಡಿದಾಗ ಮಾತ್ರ ದಲಿತರ ಕಿವಿಯಲ್ಲಿ ಹೂ ಇಟ್ಟೋದಕ್ಕೆ ಹೇಳ್ತಾರ, ಇಲ್ಲಿ ಯಾವುದೇ ಕಾರಣ ಕಸ ವಿಲೇವಾರಿ ಘಟಕ ಸ್ಥಾಪನೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ನೀವು ಒಂದು ಸ್ಟೇಟ್ಮೆಂಟ್ ಕೊಡ್ತೀರಾ. ಇದಕ್ಕೆ ಮುಂಚೆವಾಗಿ ನೀವೇ ಸಹ ಈ ಒಂದು 300 ಎಕರೆ ಕಸ ವಿಲೇವಾರಿ ಘಟಕ ಸ್ಥಾಪನೆ ಮಾಡೋದಕ್ಕೆ ನೀವೇ ಸಹ ಮೊದಲು ಆದ್ಯತೆ ಕೊಟ್ಟಿರೋದು ಈ ಶಾಸಕರು. ಅದರಲ್ಲಿ ನಾವು ದಲಿತ ಚಳುವಳಿಯನ್ನ KJF ಪ್ರಾಂತದಲ್ಲಿ ಕಟ್ಟುವಾಗ ಈ ರೀತಿಯದು ನಿತ್ಯ ಈ ತರದ ಜಾತ್ಯಗಳಲ್ಲಿ ನಾನು ನಡೆದಿದ್ದೇನೆ ನಾನು ಆ ಕಾಲದಲ್ಲಿ. ಆದರೆ ಈ ಕಾಲದಲ್ಲಿ ಹೀಗೆ ಇಂಥ ರಣಬಿಸಿಲಲ್ಲೂ ಕೂಡ ನಡೆದು ಬಂದು ಒಂದು ದಿಟ್ಟತೆಯಿಂದ ಇಲ್ಲಿ ಸೇರೋದಕ್ಕೆ ಕಾರಣ ಆಗಿರೋದಕ್ಕೆ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ಹೇಳೋಕ್ಕಿಷ್ಟಪಡ್ತೀನಿ. ಯಾಕೆ ಅಂತಂದರೆ ಆ ಸರ್ಕಾರ ನಮ್ಮನ್ನು ಎಚ್ಚರಿಸೋಕ್ಕೆ ಇಷ್ಟು ದೊಡ್ಡ ಅವಮಾನವನ್ನು ಮಾಡಬೇಕಾಗಿದೆ. ಅದು ಅಂಥ ದೊಡ್ಡ ಅವಮಾನವನ್ನು ನಾವು ಮಾಡಿದೆ, ಆ ಕಾರಣಕ್ಕೆ ನಾವು ಎಚ್ಚರಿದ್ದೀವಿ, ಕಾಲ್ನಡಿಗೆಯಲ್ಲಿ ನಡೆದು ಬಂದಿದ್ದೀವಿ. ನನಗೆ ಗೊತ್ತು 80ರ ದಶಕದಲ್ಲಿ ನನ್ನ ಸಮಕಾಲೀನ ಅನೇಕರು ನಡೆಯೋಕ್ಕಾಗದೇ ಇದ್ದರೂ ಕೂಡ ನಡ್ಕೊಂಡ್ಬರ್ತಾ ಇದ್ದಾರೆ, ನನಗೂ ಕೂಡ ಹೆಚ್ಚು ಜನ ನಡೆಯೋಕ್ಕಾಗಿಲ್ಲ. ಆದರೂ ಕೂಡ ಸಾಂಕೇತಿಕವಾಗಿ ನಾನು ಆರು ಸೆಟ್ಟಿ ಆಗಿ ತೆಗೆದು ಬಂದಿದ್ದೀನಿ. ಈಗ ಮುಖ್ಯವಾಗಿ ನಾವು ಹೇಳಬೇಕಾಗಿರೋದು ಏನಂದರೆ ನಮ್ಮ ಹೋರಾಟ ಏನು ಅಂತಂದರೆ ಕಸ ಬೇಡ ಮೊದಲನೇದು, ಕಾರ್ಖಾನೆ ಕೊಡಿ ಕೆಲಸ ಕೊಡಿ ಅದು ಎರಡನೇ ಹೋರಾಟದ ಹಂತ. ಅದು ಇದು ಇಲ್ಲಿಗೆ ನಿಲ್ಲೋದಿಲ್ಲ ಹೋರಾಟ. ಏನು ಶಾಸಕರು ಈಗ ಭರವಸೆ ಕೊಟ್ಟಿದ್ದಾರೆ ಅದು ಸುಳ್ಳು, ಅದು ಅಪ್ರಾಮಾಣಿಕವಾಗಿರುವಂಥ ಒಂದು ಭರವಸೆ ಆಗಿದೆ. ಈ ಹೋರಾಟವನ್ನು ನಿಲ್ಲೋದಿಲ್ಲ ಇದು. ಅವ್ರ ಕಾರ್ಯಕ್ರಮವನ್ನು ಕೂಡ ರದ್ದುಗೊಳಿಸಲ್ಲ, ಅವ್ರು ಹಿಂದಕ್ಕೆ ತಗೊಳ್ಳಲ್ಲ, ಅದನ್ನು ನಾವು ಸಿದ್ಧವಾಗಿರ್ಬೇಕಾಗುತ್ತೆ ಹೋರಾಟ. ನಂಗೆ ಚೆನ್ನಾಗಿರುತ್ತೆ ಯಾಕೆಂತಂದರೆ ಈ ಸರ್ಕಾರದ ವರ್ಗ ಮತ್ತು ಜಾತಿ ಲಕ್ಷಣ ಏನು ಅಂತಂದರೆ ನೀವು ಬೆಂಗಳೂರನ್ನು ಒಂದು ಕಾಮಧೇನು ಅಂದ್ಕೊಳ್ಳಿ, ಆ ಅಕ್ಕಪಕ್ಕ ಇರುವಂಥ ಕಲ್ಲಿನ ಮಕ್ಕಳು ಮತ್ತು ಮಣ್ಣಿನ ಮಕ್ಕಳು ಅದರಲ್ಲಿರುವಂಥ ಬಂಗಾರದ ಹಾಲನ್ನು ಧನಿಕ ಹಾಲನ್ನು ಕುಬೇರಿಕೆಯನ್ನು ಹೀರ್ಕೊಂಡಿದ್ದಾರೆ. ಅದು ಶಿವಕುಮಾರ್ ಆಗ್ಬೋದು ಅಥವಾ ಕುಮಾರಣ್ಣ ಆಗ್ಬೋದು, ಅಶೋಕ್ ಆಗ್ಬೋದು, ಭೂಯವರ್ದೇ ಆಗ ಸಂಪೂರ್ಣವಾಗಿ ಬೆಂಗಳೂರಿನ ಕಾಮಧೇನುವಿನ ಕುಬೇರಿಕೆಯನ್ನು ಅಪಹರಿಸಿದ್ದಾರೆ, ದರೋಡೆ ಮಾಡಿದ್ದಾರೆ. ಈಗ ಕಾಮಧೇನು ಸತ್ತಿದೆ, ಆ ಸತ್ತ ಕಾಮಧೇನುವನ್ನು ತಗೊಂಬಂದು ನಮ್ಗೆ ಯಾಕ್ರಿ ಆಗ್ತೀರಿ? ನೀವು ಹಾಲು ಹಿಂಡ್ಕೊಂಡವ್ರು, ನೀವು ಧನಿಕನ ಪಡ್ಕೊಂಡವ್ರು, ನೀವು ಪವರ್ ಪಡ್ಕೊಂಡವ್ರು ನೀವು. ಆ ಕಾರಣಕ್ಕಾಗಿ ನಾವು ಇದನ್ನು ಬಹಳ ದೊಡ್ಡ ಹೋರಾಟ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಇದು ಇಲ್ಲಿಗೆ ನಿಲ್ಲುವುದಿಲ್ಲ ಈ ಹೋರಾಟ. ನಾವು ಅನೇಕ ಹೋರಾಟಗಳನ್ನ ಈ ಥರದ ಹೋರಾಟ ಪರಿಸರ ಹೋರಾಟಗಳು ಗಮನಿಸಿದ್ದೀವಿ. ಸರ್ಕಾರ ಎಷ್ಟು ದುರಾಂಕಾರದಿಂದ ಕೂಡಿದೆ ಅಂತಂದರೆ ಅದು ಜನರಿಗೆ ಬೇಡಿಕೆಗಳನ್ನು ಯಾವತ್ತೂ ಮನ್ನಿಸುವುದಿಲ್ಲ. ಆ ಕಾರಣಕ್ಕಾಗಿ ನಾವು ಬಹಳ ದೊಡ್ಡ ಹೋರಾಟಕ್ಕೆ ಸಿದ್ಧ ಆಗಬೇಕಾಗುತ್ತೆ. ಇದು ಇಲ್ಲಿಗೆ ನಿಲ್ಲುವ ಹೋರಾಟ. ಜೊತೆಗೆ ಶಿಕ್ಷಣದ ಜೊತೆ ಸಾಗಬೇಕಾಗಿರುವಂಥ ಹೋರಾಟ. ಯಾಕೆಂದರೆ ಇವತ್ತು ಮಾಡರ್ನ್ ಮ್ಯಾನೇಜ್ಮೆಂಟಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಅತ್ಯಂತ ದೊಡ್ಡ ಏನು ಕಾನ್ಫ್ಲಿಕ್ಟ್ ಆಗಿರುವಂಥ ಝೋನ್ ಆಗಿದೆ ಕಲಿಕೆಗೆ. ಆ ಕಾರಣಕ್ಕಾಗಿ ನಮ್ಮ ಮಕ್ಕಳಿಗೆ ನಾವು ಕಸ ವಿಲೇವಾರಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನಮ್ಮ ಶಿಕ್ಷಣದ ಭಾಗವಾಗಿ ನಾವು ಮಾಡ್ಕೋಬೇಕಾಗುತ್ತೆ. ಆದ್ದರಿಂದ ಈ ಹೋರಾಟ ಶಿಕ್ಷಣದ ಜೊತೆ ನಡೀಬೇಕಾದಂಥ ಹೋರಾಟ, ಪರಿಸರ ಉಳಿಸೋದಕ್ಕೆ ನಡೀಬೇಕಾಗಿರೋಂಥ ಹೋರಾಟ ಅಂತನ್ನೋದು ನಾವು ಭಾವಿಸ್ಬೇಕು. ಇನ್ನು ಎರಡನೇದು, ಈ ನೆಲದ ಕುರಿತು ಅವ್ರಿಗೆ ಪ್ರಜ್ಞೆ ಇಲ್ಲ. ಯಾಕೆಂತಂದರೆ ಸರ್ಕಾರಕ್ಕೆ ಈ ನೆಲ ಏನು ಅಂತ ಗೊತ್ತಿಲ್ಲ. ಆ ಕೆಟ್ಟ ಗೆಜೆಟೇರ್ಗಳು ಅದು ಯಾವ ಕಾಲದಲ್ಲಿ ಬರೆದಿದ್ದಾರೋ ಏನೋ ಕಲೋನಿಯಲ್ ಗೆಜೆಟೇರ್ಗಳು, ಅದರಲ್ಲಿ ಈ ನೆಲದ ಹೆಜ್ಜೆ ಗುರುತುಗಳಿಲ್ಲ.
ಆ ಕಾರಣಕ್ಕಾಗಿ ಇವತ್ತು KGF ಅಂತಂದ್ರೆ ಕೋಲಾರ ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಿಗಿಂತಲೂ ಹೀನಾಯಗೊಂಡಿದೆ ಯಾಕೆ ಅನ್ನೋ ಪ್ರಶ್ನೆ ನಾವು ಹಾಕಬೇಕಾಗುತ್ತೆ. ಅದಕ್ಕೆ ಒಂದನೇ ಕಾರಣ ಏನು ಅಂತಂದ್ರೆ ಇದು ಮೀಸಲು ಕ್ಷೇತ್ರ ಆಗಿರೋದ್ರಿಂದ, ಲೋಕಸಭಾ ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿನವರು ಕುಬೇರರಾಗ್ತಾರೆ ಹೊರತಾಗಿ ಆ ಸಮುದಾಯಗಳನ್ನ ಜನರ ಯಾವುದೇ ಸಮಸ್ಯೆಗೂ ಕೂಡ ಅವ್ರು ಕಿವಿಗೊಡಲ್ಲ. ಅದ್ರ ರೂಪ ಅವರು ಅವರು KH ಮುನಿಯಪ್ಪ ಮತ್ತು ಇವರು ಇನ್ನು KC ವ್ಯಾಲಿ ಬಂದಿದ್ದು ಯಾಕೆ ಅಂತ ನಮಗೆಲ್ಲ ಗೊತ್ತಿದೆ. ಖಂಡಿತವಾಗ್ಲೂ ಇಲ್ಲ, ಆಸ್ ಎ ತಾಲೂಕು ಆಡಳಿತದ ಪರವಾಗಿ ನಾನು ಮಾತು ಕೊಡ್ತಾ ಇದ್ದೀನಿ. ಈ ಪ್ರಸ್ತಾವನೆ ರೈಟಿಂಗ್ ಅಲ್ಲೂ ಬಂದಿರಲಿಲ್ಲ. ಈಗ ಪ್ರಸ್ತಾವನೆ ಮೊದಲು ಏನು ಓಡಾಡ್ತು ಎಷ್ಟು ದಿನ ನಿಮ್ಗೆಲ್ರಿಗೂ ಗೊತ್ತಿದೆ. ಈಗ ನಮ್ಮ ಏನು KGF ತಾಲೂಕಿನಲ್ಲಿ ಈ BBMPಗೆ ಅಂತ ಗೌರ್ಬೇ ಸಿಟಿಗೆ ಅಂತ ಏನು ಅಂತ ನೀವೆಲ್ಲ ಹೇಳ್ತಿರೋ ಆ ಪ್ರಸ್ತಾವನೆ ಖಂಡಿತವಾಗ್ಲೂ ಇಲ್ಲ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಏನಾದರೂ ಅವರು ಇದ್ರ ಬಗ್ಗೆ ನಮ್ಮ ಗಮನಕ್ಕೆ ರೈಟಿಂಗ್ ಅಲ್ಲಿ ಕೊಟ್ರೆ ಖಂಡಿತವಾಗಲೂ ಫಸ್ಟ್ ನಾನು ಎಲ್ಲಾ ಗ್ರಾಮಸ್ಥರಾಗ್ಬೋದು ಎಲ್ಲಾ ಸಂಘ ಸಂಸ್ಥೆಗಳಾದ್ರೂ ಫಸ್ಟ್ ಅವ್ರ ಗಮನಕ್ಕೆ ಖಂಡಿತ ತರ್ತೇನೆ ಅಂತ ಇದನ್ನ ನಾನು ಮಾತು ಕೊಡ್ತಾ ಇದ್ದೇನೆ. ಲೆಟರ್ ಯಾಕೆ ಕಳಿಸ್ತೀರಿ? ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಹೋಗುತ್ತೆ. ಜಿಲ್ಲಾಧಿಕಾರಿಗಳು ಒಂದು ಸತ್ಯನ ಮಾತುಕತೆ ಆಗಿದೆ ಅಂತ ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಚೀಫ್ ಸೆಕ್ರೆಟರಿ ಅವರು ಅವ್ರನ್ನ ಕರೆದಿದ್ರು ಮತ್ತೆ ಇಲ್ಲಿ ಎಲ್ಲ ಇಶ್ಯೂಸ್ ಎಲ್ಲ ಆದ್ಮೇಲೆ ಅದನ್ನ ಸ್ಟಾಪ್ ಮಾಡಿದ್ದಾರೆ. ಖಂಡಿತ ಈಗ ಮುಂದಿನ ಈ ನೆಕ್ಸ್ಟ್ ಸ್ಟೆಪ್ ಯಾವುದು ಇಲ್ಲ ಇದ್ರ ಬಗ್ಗೆ. ಜಿಲ್ಲಾಧಿಕಾರಿ ಒಂದು ಹೇಳಿಕೆ ಕೊಡಬಹುದು? ಜಿಲ್ಲಾಧಿಕಾರಿಗಳು ಒಂದು ಕೊಟ್ಟಿದ್ರು ಮತ್ತೆ ಬೇಕು ನಾನು ಸಾರ್ ಹೇಳ್ತೇನೆ ಗಮನ ತರ್ತೇನೆ ಮನೆ ಜಿಲ್ಲಾಧಿಕಾರಿ. ಮಾತುಕತೆ ನಮಗೆ ಗೊತ್ತಿಲ್ಲ ಸರ್, ಅದನ್ನ ಮಾತುಕತೆ ಅಂತ ಇವ್ರು ಏನ್ ಹೇಳಿದ್ರು ಸರ್ಕಾರಕ್ಕೆ ಅವ್ರು ಸರ್ಕಾರ ಜೊತೆ ಮಾತಾಡ್ಲೇಬೇಕಲ್ಲ. ಜಿಲ್ಲಾಧಿಕಾರಿಗಳು ಏನಾದ್ರು ಕೇಳಿದಾಗ ಅದು ಮಾತಾಡಿರ್ಬೋದು, ಬಟ್ ಇದು ಯಾವುದೋ ಪ್ರಸ್ತಾವನೆ ಅಂತೂ ಖಂಡಿತ ಇಲ್ಲ, ಮುಂದಕ್ಕೂ ಇರೋದಿಲ್ಲ. ನಿಮಿಷ ದಯವಿಟ್ಟು ದಯವಿಟ್ಟು ಮೇಡಮ್, ಒಂದು ವೇಳೆ ಈಗ ತಾವು ಹೇಳ್ತೀರಿ ತಮ್ಮ ಮಾತಿಗೆ ನಾವು ಬೆಲೆ ಕೊಡ್ತೀವಿ, ಈ ವಿಚಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು 15 ದಿವಸದ ಒಳಗೆ ಸ್ಪಷ್ಟೀಕರಣ ಕೊಡಲೇಬೇಕು, ಕೊಡದೆ ಹೋದ್ರೆ ಈ ಜಿಲ್ಲಾದಾದಂಥ ಹೋರಾಟ ಖಂಡಿತ ಆಗುತ್ತೆ. ಸ್ಪೆಷಲಿ ಕೋಲಾರ ಸಾರಿ KGF ಮತ್ತು ಬಂಗಾರಪೇಟೆ ತಾಲೂಕು ಬಂದಿಗೆ ನಾವು ಒಂದು ಕರೆ ಮಾಡ್ತಾ ಇರ್ತೀವಿ. ಇದನ್ನ ಜಿಲ್ಲಾಧಿಕಾರಿಗಳ ದಯವಿಟ್ಟು ತಾವು ತಿಳಿಸಬೇಕಾಗ್ತದೆ. ಒಂದ್ ನಿಮಿಷ ಮೇಡಮ್, ಇದು ಓಕೆ. ಈಗ ನಿಮ್ಮ ಭರವಸೆಯನ್ನು ನಾವು ನಂಬಿ ಇಳಿದ ಹೋಗ್ತಾ ಇದೀವಿ. ಅದ್ರ ನಾನ್ ಕೇಳೋದೇನಂತಂದ್ರೆ ಇದು ಅಷ್ಟಕ್ಕೇನು ಇಲ್ಲದಲ್ಲ, ಇದನ್ನ ಹೆರಿಟೇಜ್ ಟೂರಿಸಂ ಸೆಂಟರ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಮೀಟಿಂಗ್ ಕರೆಯೋದಕ್ಕೆ ನೀವು ಒತ್ತಾಯಿಸಿ ನಾವು ಬರ್ತೀವಿ. ರೂಪಾವ್ರನ್ನು ಕರೀರಿ, ಬಂಗಾರಪೇಟೆ MLA ಕರೀರಿ, ಎಲ್ಲರನ್ನೂ ಕರೀರಿ. ಅದ್ರ ಒಂದು ಮೀಟಿಂಗ್ ಮಾಡಿ ನಾವು ಹೇಳ್ತೀವಿ ಹೆರಿಟೇಜ್ ಹೆಂಗ್ ಮಾಡ್ಬೇಕು ಅಂತ. ಆ ರೀತಿಯಲ್ಲಿ ಏನಾದ್ರು ಇದನ್ನ ಸಂರಕ್ಷಿಸೋ ಸಾಧ್ಯ ಆದ್ರೆ ನಾವು ಹೆಮ್ಮೆ ಪಡಬಹುದು ಈ ನೆಲದವರಾಗಿ. ಅಷ್ಟೇ % ಡಿಸ್ಕೌಂಟ್ ಆನ್ ಆಲ್ ವೋಲ್ಟಾಸ್ ಬ್ರ್ಯಾಂಡ್ ಐಟೀಮ್ಸ್ AC, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಅಂಡ್ ಅದರ್ ಐಟೀಮ್ಸ್ ಓನ್ಲಿ ಆಟ್ ವೋಲ್ಟಾಸ್ ಬ್ರ್ಯಾಂಡ್ ಶೋರೂಮ್ ಆಟ್ ಪರನ್ ದೆಹಲಿ. ಫಾರ್ ಆಲ್ NCERT, CBSE ಟೆಕ್ಸ್ಟ್ ಬುಕ್ಸ್, ಗೈಡ್ಸ್, PUC, ITI, BE ಟೆಕ್ಸ್ಟ್ ಬುಕ್ಸ್, ಗೈಡ್ಸ್ ಅಂಡ್ ಕ್ಲಾಸ್ಮೇಟ್ ನೋಟ್ಸ್ ಅಂಡ್ ಫಾರ್ ಆಲ್ ದಿ ಟೈಪ್ಸ್ ಆಫ್ ಸ್ಟೇಷನರಿ ಅವೈಲಬಲ್ ಓನ್ಲಿ ಅಟ್ ಸತ್ಯ ಬುಕ್ ಸ್ಟೋರ್ ಆಪೋಸಿಟ್ ಟು ಕರೂರ್ ವೈಶ್ಯ ATM, ಆಲದಮರ ಬೆಮ್ಮಲ್ ನಗರ್, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Bay. One stop solution for your neuro and holistic problems. Dr. J. Mariyadas, near Municipal Ground, First Cross Road.